ಮೀಸಲಾತಿ ಮಹಾಸಮರ ನಡೀತಾ ಇದೆ ಈಗ ಪಂಚಮ ಸಾಲಿಗೆ 2A ಮೀಸಲಾತಿ ನೀಡದಂತೆ ಪಿಐಎಲ್ ರಾಘವೇಂದ್ರ ಡಿಜಿ ಎಂಬುವರಿಂದ ಪಿಐಎಲ್ ವಿಚಾರಣೆ ಹೈಕೋರ್ಟ್ ಗೆ ಎಜಿ ಪ್ರಭುಲಿಂಗ ನಾವದಿಗೆ ಹೇಳಿಕೆ ಹಿಂದುಳಿದ ವರ್ಗಗಳ ಆಯೋಗ ಮಧ್ಯಂತರ ವರದಿ ಸಲ್ಲಿಸಿದೆ ಮಧ್ಯಂತರ ವರದಿ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಾಗಿದೆ ಸರ್ಕಾರದ ವರದಿ ಪರಿಶೀಲಿಸಿ ಇನ್ನೂ ಕ್ರಮ ಕೈಗೊಂಡಿಲ್ಲ ಸರ್ಕಾರ ತರಾತುರಿಯಲ್ಲಿ ಮೀಸಲಾತಿ ಬಗ್ಗೆ ತೀರ್ಮಾನಿಸುವ ಸಾಧ್ಯತೆ ಇದೆ ಮೀಸಲಾತಿ ಸಿಗೋದು ಖಚಿತ ಅಂತ ಯತ್ನಾಳ್ ಹೇಳಿದ್ದಾರೆ ಅರ್ಜಿಯ ತುರ್ತು ವಿಚಾರಣೆ ಅಗತ್ಯ ಇದೆ ಅಂತ ವಕೀಲ ಎಚ್ವಿ ಮಂಜುನಾಥ ಹೇಳಿದ್ದು ವಿಚಾರಣೆ ಜನವರಿ ಮೊದಲ ವಾರಕ್ಕೆ ನಿಗದಿಪಡಿಸಿದೆ ಹೈಕೋರ್ಟ್ 2A ಮೀಸಲಾತಿ ನೀಡದಂತೆ ಪಿಐಎಲ್ ಅದರ ವಿಚಾರಣೆ ಜನವರಿ ಮೊದಲ ವಾರಕ್ಕೆ ಹೈಕೋರ್ಟ್ ನಿಗದಿಪಡಿಸಿದೆ ಸರ್ಕಾರಕ್ಕೆ ಒಂದು ಕಡೆ ಪಂಚಮಸಾಲಿ ಸಮುದಾಯ ಡೆಡ್ಲೈನ್ ಕೊಟ್ಟಿರುವಂತದ್ದು ಯಾವತ್ತು ನಿರ್ಧಾರವನ್ನ ಹೇಳಬೇಕು ಮೀಸಲಾತಿಯನ್ನು ಕೊಡಬೇಕು ಅಂತ ಈ ಮಧ್ಯೆ ರಾಘವೇಂದ್ರ ಡಿಜಿ ಎಂಬುವರು ಸಲ್ಲಿಸಿದಂತ ಪಿಐಎಲ್ ವಿಚಾರಣೆ ಜನವರಿ ಮೊದಲ ವಾರಕ್ಕೆ ಹೈಕೋರ್ಟ್ ನಿಗದಿಪಡಿಸುತ್ತಾ ಇದೆ ಹೈಕೋರ್ಟ್ ಗೆ ಎಜಿ ಪ್ರಭುಲಿಂಗ ನಾವದಿಗೆ ಹೇಳಿಕೆ ಕೊಟ್ಟು ಹಿಂದುಳಿದ ವರ್ಗಗಳ ಆಯೋಗ ಮಧ್ಯಂತರ ವರದಿ ಸಲ್ಲಿಸಿದ್ದು ಸರ್ಕಾರ ವರದಿ ಪರಿಶೀಲಿಸಿ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ತಿಳಿಸಿದ ಇತ್ತ ಪಂಚಮ ಸಾಲಿಗೆ 2A ಮೀಸಲಾತಿ ಘೋಷಣೆಗೆ ಇವತ್ತೇ ಡೆಡ್ಲೈನ್ ಬಹಳ ಮಹತ್ವದ ದಿನ ಬಹಳ ಆಸೆ ಇಟ್ಕೊಂಡಿದ್ದೇವೆ ಅಂತ ಬೆಳಗಾವಿಯಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಹೋರಾಟ ಸರ್ಕಾರವನ್ನು ಮುಟ್ಟಿದೆ ಕಾಣದ ಕೈಗಳು ಕೋರ್ಟ್ ಮೊರೆ ಹೋದ ಬಗ್ಗೆ ಮಾಹಿತಿ ಬಂದಿದೆ ಕಾನೂನಾತ್ಮಕ ವಿಘ್ನ ಉಂಟು ಮಾಡುವ ಪ್ರಯತ್ನ ಕೂಡ ನಡೆದಿದೆ ನಮ್ಮ ಜೊತೆ ಭಗವಂತನ ರೂಪದಲ್ಲಿ ಜನ ಇದ್ದಾರೆ ಅದಕ್ಕೆ ಯಾರು ವಿಚಲಿತರಾಗುವಂತಹ ಅಗತ್ಯ ಇಲ್ಲ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದು ಖುದ್ದು ಜಯಮೃತ್ಯುಂಜಯ ಸ್ವಾಮೀಜಿಗಳೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮೀಜಿ ನಮಸ್ತೆ ಶರಣು ಶರಣಾರ್ಥಿ ಸ್ವಾಮೀಜಿ ಈಗ ಮೀಸಲಾತಿ ಘೋಷಣೆಗೆ ಸರ್ಕಾರಕ್ಕೆ ಇವತ್ತೇ ಡೆಡ್ಲೈನ್ ಕೊಟ್ಟಿದ್ದೀರಿ ಏನು ಆಶಯ ಇದೆ ಆಗಬಹುದಾ ಸರ್ಕಾರದ ಚಿಂತನೆ ಬಗ್ಗೆ ಏನು ಅನಿಸ್ತಾ ಇದೆ ತಮಗೆ ಈ ಎರಡು ವರ್ಷಗಳ ನಿರಂತರವಾಗಿರ್ತಕ್ಕಂಥ ನಿಸ್ವಾರ್ಥ ಮತ್ತು ಪ್ರಾಮಾಣಿಕ ನ್ಯಾಯಬದ್ಧವಾಗಿರ್ತಕ್ಕಂಥ ಚಳುವಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿ ನ್ಯಾಯವನ್ನು ಒದಗಿಸಿಕೊಟ್ಟೇ ಕೊಡ್ತಾರೆ ಅನ್ನಲಿಕ್ಕೆ ಇವತ್ತು ಕರೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆಯೇ ಒಂದು ನಿದರ್ಶನ ಕಾರಣ ಡಿಸೆಂಬರ್ 22ರ 20 ಲಕ್ಷ ಪಂಚಮ ಸಾಲಿಗಳ ವಿರಾಟ್ ಪಂಚಶಕ್ತಿ ಸಮಾವೇಶ ಬಹುತೇಕ ಸರ್ಕಾರಕ್ಕೆ ಆ ವಿರಾಟ್ ಸದೃಶ್ಯವನ್ನು ನೋಡಿ ಆ ಸಮುದಾಯದ ಅಕ್ಕೊತ್ತಾಯ ಮತ್ತು ಒಡಲಿನ ನೋವನ್ನು ಕೇಳಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರಗಳ ಕಾಲಾವಕಾಶವನ್ನು ಕೇಳಿದರು ಆ ಪ್ರಕಾರ ಇವತ್ತು ಆ ಒಂದು ವಾರದ ಕಾಲಾವಕಾಶ ಇವತ್ತೇ ಬಂದಿದೆ ಡಿಸೆಂಬರ್ 29 ಸರ್ಕಾರ ಕೊಟ್ಟಂಥ ಮಾತು ಹಾಗಾಗಿಯೇ ನಮಗೆಲ್ಲ ಒಂದು ಆಶಾವಾದ ಇದೆ ಒಂದು ಭರವಸೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ನಂತರದಲ್ಲಿ ಬಂದ ಮೇಲೆ ತಮ್ಮೆಲ್ಲ ಮಾಧ್ಯಮದ ಮೂಲಕವೇ ಕೊಟ್ಟಂಥ ಹೇಳಿಕೆ ಎಲ್ಲೇ ಒಂದು ಕಡೆ ಭರವಸೆ ಮೂಡಿಸಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ಸಂಜೆವರೆಗೂ ಸಚಿವ ಸಂಪುಟ ಸಭೆ ಆಗುತ್ತೋ ಇಲ್ಲೆನ್ನುವಂಥ ಒಂದು ಆತಂಕ ಇತ್ತು ಆದರೆ ಇವತ್ತು ಸಚಿವ ಸಂಪುಟ ನಿಗದಿ ಆದ ಮೇಲೆ ನಮ್ಮ ಪರವಾಗಿ ಬಹುತೇಕ ಮುಖ್ಯಮಂತ್ರಿಗಳು ಹೆಂಗೆ ವಾಲ್ಮೀಕಿ ಸಮುದಾಯಕ್ಕೆ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದರೋ ಅದೇ ರೀತಿ ನಮ್ಮ ಸಮುದಾಯಕ್ಕೂ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸದ ಮೇಲೆ ನಾವೆಲ್ಲ ಜಾತಕ ಪಕ್ಷ ಅಂತ ಕಾಯ್ತಿದ್ದೀವಿ ಒಂದೊಮ್ಮೆ ತಮ್ಮ ಭರವಸೆ ಈಡೇರದೇ ಹೋದರೆ ತಾವಿಟ್ಟುಕೊಂಡಂಥ ಭರವಸೆ ಹುಸಿಯಾದರೆ ಮೀಸಲಾತಿ ಘೋಷಣೆ ಆಗದೇ ಹೋದರೆ ಆಗ ತಮ್ಮ ಹೆಜ್ಜೆ ಏನಾಗುತ್ತೆ ವಾಟ್ ನೆಕ್ಸ್ಟ್ ಅದಕ್ಕಾಗಿಯೇ ನಾವು ಇವತ್ತು 5ನೇ ತಾರೀಕು 5 ಗಂಟೆ ಸಂಜೆ ಸಭೆ ಕರೆದೇವಿ ಬೆಳಗಾವಿಯಲ್ಲಿ ಸರ್ಕಾರ ಘೋಷಣೆ ಮಾಡಿದರೆ ಆ ನಿರ್ಣಯಗಳು ಯಾವ ರೀತಿ ಇರುತ್ತೋ ಶಿಕ್ಷಣ ಉದ್ಯೋಗದಲ್ಲಿ ಬೇಕಂತ ಮೀಸಲಾತಿ ಕೇಳಿದ್ದೀವಿ ಅವರ ಕ್ಯಾಬಿನೆಟ್ ನಿರ್ಣಯಗಳು ಯಾವ ರೀತಿ ಇರುತ್ತಂತೇಳಿ ಚರ್ಚೆ ಮಾಡಲಿಕ್ಕೆ ಒಂದು ಕಾನೂನು ತಂಡವನ್ನು ರಚನೆ ಮಾಡಿದ್ದೀವಿ ಅದಕ್ಕೆ ಏನಾದರೂ ಪೂರಕವಾಗಿ ಬರದೇ ಹೋದರೆ ಮೀಸಲಾತಿಯನ್ನು ಇವತ್ತು ಸರ್ಕಾರ ಘೋಷಣೆ ಮಾಡದೆ ಹೋದರೆ ಮುಂದಿನ ಹೋರಾಟವನ್ನು ಯಾವ ರೀತಿ ಗಟ್ಟಿಯಾಗಿ ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲ ನಾಯಕರ ಚರ್ಚೆ ಮಾಡಿ ಇವತ್ತು ಘೋಷಣೆ ಮಾಡ್ತೀವಿ ಆದರೆ ಈ ಮಧ್ಯೆ ಕಾನೂನಿನ ತೊಡಕು ಕೂಡ ಕಂಡು ಬರ್ತಾ ಇದೆಯಲ್ಲ ಸ್ವಾಮೀಜಿ ಯಾಕಂದರೆ ಈಗ ಪಂಚಮಸಾಲಿ ಹಿಂಗೆ 2A ಮೀಸಲಾತಿ ನೀಡಬಾರದು ಅನ್ನುವಂಥ ಪಿಐಎಲ್ ಈ ಈ ಕಾನೂನಿನ ಹೋರಾಟಕ್ಕೆ ಏನು ಅಂತೀರಿ ಕಾನೂನು ಹೋರಾಟ ಮಾಡುವಂಥವರು ಸದುದ್ದೇಶದಿಂದ ಕಾನೂನು ಹೋರಾಟ ಮಾಡ್ತಾ ಇಲ್ಲ ಏಕೆಂದರೆ ಕಳೆದ 2 ವರ್ಷಗಳ ಕಾಲ ಪಾದಯಾತ್ರೆಯನ್ನು ಶುರು ಮಾಡಿದ್ವಿಲ್ಲ ಅವಾಗಿಂದನೂ ವಿರೋಧ ಮಾಡ್ತಂತ ಬಂದರು ಯಾವಾಗ ನಮ್ಮ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂತು ಆಯೋಗದ ವರದಿ ಪಡ್ಕೊಂಡು ಇವರು ಖಂಡಿತವಾಗಿ ಜಯವನ್ನು ಪಡೆದೇ ಪಡ್ತೀರಂಥ ಸೂಕ್ಷ್ಮ ಮಾಹಿತಿ ಗೊತ್ತಾದ ಮೇಲೆ ಕಾನೂನಿನ ತೊಡಕನ್ನು ಉಂಟು ಮಾಡಬೇಕಂತ ಪ್ರಯತ್ನ ಮಾಡಿದರು
प्रयत्न कानून बहुत अपार गौरव है ना आयोग वरदिया पड़क इवतु सचिव संपुट निर्णय तक हाँ इवर याद कानून तुड़कू नमेंगे तुड़काली साध्यवे नानु भावी कान कई यार अंतर बे स्पष्टते स्वामीजी मातुकते नन स्पष्टवा ऐन यारू कोर्टी मेटल और इंदी शक्ति यारदार यार कुमकड़ी नम समुदाय संपूर्ण महिति है बे नान टीके टिप्पणी माकोद या कानून मोरे मोरे होलू परमाधिकार है कानून मोरे हादू सह ना न्यायित अखन पड़ते वे वर्ष तिंगल कल ना सरकार आयोग वरदिगोर कादबिटे ना इवतु आयोग वरदी पड़क मीसला को सरकार की आ प्रकार को याद तौंद साध्यव अंत यारे रीतियां प्रयत्न सर खंडित निराश आगते इच्छेपड़ी नायक तम जो मतुकते नडसदार निराणीवर आगे पाटील्रवर आगे तम जो मतुकते नडसदार इद्र बे ऐन चर्चे हेगे मुख्यवा नम समुदाय परवा सरकार जो निरंतर प्रामाणिक प्रयत्न पड़ीरतको सचिव सीसी पाटील सचिव शंकर पाटील बसवण पाटील यत्नाळवर इरण कडाडेवर अरविंद बेल्लदवर करडे संगण्णवर इन्नू अनेक नम समुदाय केलवु शासक प्रामाणिक प्रयत्न माडकत्तारे नम जोते मातादाग ओट्टारे न्यायवन्न दोरकिसिकोड्तीवि नम्म मेले नंबिके इट्टि स्वामीजी अंत हेळिद्रु हागागिने ओंदु वारगळ काल नानु कायता इद्दीनि ಹೋರಾಟವನ್ನ ನಡೆಸಿ ಮಿಸಲಾತಿಯನ್ನ ಪಡೆದುಕೊಳ್ಳುವಂತದ್ದು ಇದು ಈಗ ಮತ್ತೆ ಬೇರೆ ಸಮುದಾಯಗಳಿಗೂ ಕೂಡ ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸೋದಿಕ್ಕೆ ಸ್ಟಾರ್ಟ್ ಆಗಲ್ವಾ ಮತ್ತಷ್ಟು ಹೋರಾಟಗಳು ಮತ್ತಷ್ಟು ಸಮುದಾಯಗಳಿಂದ ಕಂಡುಬರ್ತಾ ಇದ್ರೆ ಸರ್ಕಾರ ಇದನ್ನೇ ಡೀಲ್ ಮಾಡ್ತಾ ಹೋಗೋದೇ ಆಗಬಿಡಲ್ವಾ ಅಂತ ಪರಿಸ್ಥಿತಿ ಏನಾಗಬಹುದು ಅಂತ ಅಲ್ಲ ನಾವು ಏನು ಹೇಳಿದೆವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಕೇಳುವಂತ ಮಿಸಲಾತಿ ಯಾವುದೇ ಸಮುದಾಯಕ್ಕೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೂ ನ್ಯಾಯವನ್ನು ಒದಗಿಸಿಕೊಡುವ ರೀತಿಯಲ್ಲಿ ತಾವು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತೀರಿ ಆ ಪ್ರಕಾರ ಮಾಡ್ರಿ ಅಂತ ಹೇಳಿದೆ ಹೊರತು ನಾವು ಹೋಗೋದ್ರಿಂದ ಇನ್ನೊಬ್ಬರು ತೊಂದರೆ ಆಗಬಾರದು ಇನ್ನೊಬ್ಬರ ಮೀಸಲಾತಿಯನ್ನು ಯಾವ ಕಾರಣಕ್ಕೂ ಪಡೆಕೊಳ್ಳಬಾರದು ಇನ್ನೊಬ್ಬರ ಮೀಸಲಾತಿಯನ್ನು ಹೊರತುಪಡಿಸಿ ನಮಗೆ ಅಷ್ಟೇ ನ್ಯಾಯ ಪಡಬೇಕು ಅಂತ ಹೇಳಿ ಇಂದು ನಾವು ಉಲ್ಲೇಖ ಮಾಡಿಲ್ಲ ಹಾಗಾಗಿನೇ ಮುಖ್ಯಮಂತ್ರಿ ಇದೆಲ್ಲವನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿಬಿಟ್ಟೆ ನಮಗೆ ನ್ಯಾಯ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ ಸುವರ್ಣನೇಶ್ ಜೊತೆ ಮಾತನಾಡಿದ್ದಕ್ಕೆ ಬಹುಶಃ ಸಂಜೆ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಭಾವಿಸುತ್ತೇನೆ ಶರಣಶರಣಾರ್ಥಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್